ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆಲ್ ಯೂನಿವರ್ಸಿಟಿ ಅಪ್ಡೇಟ್ ಕಾರ್ಯಕ್ರಮಗಳ ಸ್ವಾಗತ. ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಬಿಗ್ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೊದಲು ಬಂದುಬಿಟ್ಟು ಬಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಸುಧಾರಣೆ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲ ಬಡ ಮಕ್ಕಳು, ಅದೇ ರೀತಿ ಮಧ್ಯಮ ವರ್ಗದ ಮಕ್ಕಳುಗಳು ಕೂಡ ಇದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಹಾಸ್ಟೆಲ್ಗಳ ಅಗತ್ಯತೆ ಇದೆ, ಹಾಸ್ಟೆಲ್ ನಿರ್ವಹಣೆಗೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಸುಧಾರಣೆ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಎರಡನೇ ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹೈಯರ್ ಎಜುಕೇಷನ್ ಯಾರೆಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ LMS ವ್ಯವಸ್ಥೆ ಜಾರಿ ಇರೋ ಕಾರಣ ಅವರಿಗೆ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ವಿತರಿಸುವ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದ್ರ ಬಗ್ಗೆ ಹೇಳಿದ್ದಾರೆ CM ಅವರು. ಅದೇ ರೀತಿ PhD ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಹೇಳಿದ್ದಾರೆ. ಇಲ್ಲಿ ಹಾಸ್ಟೆಲ್ ನಿರ್ಮಾಣಗಳನ್ನು ಕೂಡ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಒಂದು ಫಂಕ್ಷನಲ್ಲಿ ಈ ರೀತಿ ಮಾಹಿತಿನ ಕೊಟ್ಟಿದ್ದಾರೆ. ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ತರ್ಬೋದು ಅಂತೇಳಿ ಹೆಚ್ಚು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 47 ಕೋಟಿ ರೂ ಅಷ್ಟೇ ಲಭ್ಯವಿರೋದು. ವರ್ಷ ಆಯವ್ಯಯದಲ್ಲಿ ಅಂದರೆ ಬಡ್ಜೆಟಲ್ಲಿ ನಾವು ಇನ್ನೂ ಕೂಡ ಇನ್ಕ್ರೀಸ್ ಮಾಡ್ತೀವಿ. ಈಗ ಉನ್ನತ ಶಿಕ್ಷಣ ಇಲಾಖೆ ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಡರ್ ನಿಮಗೆ 224 ವಸತಿ ಶಾಲೆಗಳು, ವಸತಿ ನಿಲಯಗಳು, ಹಾಸ್ಟೆಲ್ಗಳನ್ನ ನಾವು ಕನ್ವರ್ಟ್ ಮಾಡೋಕ್ಕೆ ಹಿಂದುಳಿದ ವರ್ಗದ ಇಲಾಖೆಗೆ ಸಿದ್ಧವಿದ್ದಾವೆ. ಸಂಪುಟದ ಮುಂದೆ ಅದನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 224 ಹೊಸ ಹಾಸ್ಟೆಲ್ಗಳನ್ನು ತರೋದಕ್ಕೆ ಚರ್ಚೆ ಕೂಡ ಮಾಡ್ತಾಯಿದ್ವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರ್ ಹೈಲೈಟು LMS ಲ್ಯಾಪ್ಟಾಪ್, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಲ್ಯಾಪ್ಟಾಪ್ ಅದೇ ರೀತಿ ಕಂಪ್ಯೂಟರ್ ಅದನ್ನು ಕೊಡ್ತಾರಲ್ವೋ ಗೊತ್ತಿಲ್ಲ ಯಾವ ರೀತಿ ಅಂತ. ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನ ಇಂಪ್ರೂವ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಕ್ಯಾಲೆಂಡರ್ ಇವೆಂಟ್, ಏಕರೂಪವಾಗಿ ಕ್ಯಾಲೆಂಡರ್ ಇವೆಂಟ್ನ ನಾವು ಜಾರಿಗೊಳಿಸಬೇಕು ಅಂತೇಳಿ ಎಲ್ಲ ಯೂನಿವರ್ಸಿಟಿಗಳ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. CM ಕೂಡ ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏಕರೂಪವಾಗಿ ನಿಮಗೆ ಕ್ಯಾಲೆಂಡರ್ ಇವೆಂಟ್ ಇರಬೇಕು ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ.